ಗೊತ್ತಾಗುತ್ತೆ ಆ ಸ್ವರ ಸ್ವಲ್ಪ ಇದು ಮಾಡ್ತೀವಿ ಅಲ್ಲಾಡಿಸ್ತೀವಿ ಅಂತ ಹೇಳ್ಬೋದು. ಆದರೆ ಯಾವ ಸ್ವರದ್ದೂ ಇದು ಬರಲ್ಲ, ಎಫೆಕ್ಟ್ ಬರಲ್ಲ. ಬಿಲ್ಕುಲ್ ಸಾಂಗಲ್ಲಿ ನನಗೆ ಬರುವಂತ ಮಧ್ಯಮ ಸ್ಥಾನ ಅದು ಹೀಗೆ ಬರಬೇಕು. ಇದು ಹಾಗೆ ಮತ್ತೆ ನಾನು ಕಂಪ್ಯೂಟರ್ ಕೊಡ್ತೇನೆ, ಹೇಗೆ ಕೊಡ್ತೇನೆ ಸ್ವಲ್ಪ ಅಲ್ಲಾಡಿಸ್ತೀನಿ ನಾನು ಅಷ್ಟೇ. ಆದರೆ ನಾನು ಹಿಂದಿಗೆ ಮುಂದಕ್ಕೆ ಬೇರೆ ಸ್ವರ ಸ್ಥಾನ ಸೇರದೇ ಇರೋ ಹಾಗೆ ಕಂಪ್ಯೂಟರ್ನ ನಾವು ಹಾಡಬೇಕು, ಮುಡಿಸ್ಬೇಕು. ಎಷ್ಟೋ ರಾಗಗಳಲ್ಲಿ ಕಂಪಿತ ಬರೋಲ್ಲ, ಕಂಪಿತ ಬರದೇ ಇರೋ ರಾಗಕ್ಕೆ ನಾವು ಉಪಯೋಗಿಸ್ಬೇಕಾದ ಅವಶ್ಯಕತೆ ಏನಿಲ್ಲ, ಅದು ಬೇಕಾಗಿಲ್ಲ. ಅದು ನೋಡ್ಕೋಬೇಕು, ಇದು ಗಮಕ ಅನ್ನೋದು ಗಮಕದಲ್ಲಿ ಹಾಡಬೇಕಾಗಿರೋದು ಅದು ಅನುಭವದಿಂದ ಬರಬೇಕು. ಮತ್ತು ನಮಗೆ ಒಳ್ಳೆ ಟೀಚರ್ ಸಿಕ್ಕಿರೋದು ಮಾಡಿದೆ ಅವರು ಹೇಳ್ಕೊಡ್ತಾರೆ, ತಾಯಿ ತೋರಿಸ್ತಾರೆ. ಅಕಸ್ಮಾತ್ ಅವ್ರಿಗೆ ಸರಿಯಾಗಿ ಯಾಕೆ ನನಗೆ ಸದಾ ಯೋಚನೆ ಮಾಡ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು, ಹಿಂಗೆ ಯಾಕೆ ಬಂದಿದೆ ಹಿಂಗೆ ಅಂತ. ಒಂದು ಸಾಹಿತ್ಯದ ಪದದಲ್ಲಿ ಮಧ್ಯೆ ನಾವು ಯಾವುದಕ್ಕಾದ್ರೂ ಸ್ವರಕ್ಕೆ ಗಮನ ಕೊಟ್ಟಾಗ ಏನಾಗುತ್ತೆ, ಒಂದು ಪದದಲ್ಲ ಮಧ್ಯೆ ನಾವು ಇದು ಗಮನ ಕೊಟ್ಟರೆ ಸ್ವರನ ಇದು ಸಾಹಿತ್ಯದ ಅಕ್ಷರ ಆಗಿರಲ್ಲ ಅದು ಇಂಡಿಪೆಂಡೆಂಟ್ ಆಗಿ ಹೇಳುತ್ತೆ ಈಗ ಆಯ್ತಲ್ಲ ಅಂತ ನಾವು ಅರ್ಥ ಕೊಟ್ಟಾಗ ಭಾಳ ಬೇರೆ ಥರ ಕೇಳುತ್ತೆ ನಿಮಗೆ. ಅಲ್ಲಿ ಬೇಕಾಗಿಲ್ಲ ಇರಿಪ ಗಮಕಾನ ಎಲ್ಲಿ ಕೊಡಬೇಕು, ರಾಗದಲ್ಲಿ ಎಷ್ಟು ಕೊಡಬೇಕು, ಯಾವ ಸ್ವರಕ್ಕೆ ಬರಬೇಕು ಇದನ್ನೆಲ್ಲ ಪ್ರತಿಯೊಂದು ರಾಗ ಕೊಡೋಕ್ಕಿಂತ ಮುಂಚೆ ನೀವು ಇದನ್ನೆಲ್ಲ ನೋಡ್ಕೋಬೇಕು. ಈ ಈ ಉದ್ದೇಶದಿಂದ ಪಂಚದಶಿಯ ಗಮಕ ಮಾತ್ರ ನಾವು ಉಪಯೋಗಿಸ್ತಾ ಇಲ್ಲ, ನಾವು ಇನ್ನೂ ಎಷ್ಟೋ ಗಮಕಗಳನ್ನ ನಾವು ಉಪಯೋಗಿಸ್ತಾ ಇಲ್ಲ. ಅದನ್ನ ಇವಾಗ ಬರವಣಿಗೆಯನ್ನು ಯಾರು ಇಳಿಸಿಲ್ಲ, ಬರವಣಿಗೆ ಮಾಡೋದು ಅಂತಂದ್ರೆ ಅದು ಸ್ವಲ್ಪ ತಪ್ಪಾಗುತ್ತೆ ಅಂತಿಟ್ಕೊಳ್ಳಿ. ಯಾಕೆಂದ್ರೆ ಅದು ಗಮಕದಲ್ಲಿ ಬರಬೇಕು, ಅನುಭವದಿಂದ ಬರಬೇಕಾಗುತ್ತೆ, ತಿಳ್ಕೊಂಡು ಅದನ್ನು ಮಾಡಬೇಕು. ಆಮೇಲೆ ಇದು ಕೆಲವು ಗಮಕಗಳು ಬರೀ ವಾದ್ಯಕ್ಕೆ ಮಾತ್ರ ತ್ರಿವಿನ್ನ ದಿವಿನ್ನ ಅದು ವೀಣೆಯಲ್ಲಿ ಉಳಿಸೋದು. ಈಗ ತ್ರಿವಿನ್ನ ಬರಬೇಕಾದ್ರೆ ನೋಡಿ ಮೂರು ಸ್ವಲ್ಪ ಮೇಲೆ ನಾವು ಬಿಟ್ಟಿಟ್ಕೋತೀವಿ. ವಿಭಿನ್ನ ಆದರೆ ನಾವು ಒಂದು ಬಿಟ್ಟೆ ಇಟ್ಕೋಬೇಕು. ಇವಾಗ ನೋಡಿ ಇವಾಗ ನಿಮ್ಗೆ ಕೇಳ್ತೇವೆ ಕೇಳ್ತೇವೆ ವಿಭಿನ್ನ ಕ್ಲಿಯರ್ ಆಗಿ ಕೇಳುತ್ತೆ. ಅಂದರೆ ವಿಭಿನ್ನ ಬಂದಾಗ ಏನು ಓಡಿಸ್ಬೇಕಪ್ಪ, ಇದು ನಿಮಗೆ ಅದು ನಾನು ಆರ್ ಎಸ್ ಕೇಶವ್ ಒಟ್ಟಿಗೆ ಅವರು ವೀಣೆ ಕೇಳಿದಾಗ ಅವ್ರು ಏನು ಮಾಡ್ತಾಯಿದ್ರು, ಮೂರು ತಂತಿ ಬೇಗನ್ನು ಬೆಟ್ಟಿಟ್ಕೊಂಡು ಹೀಗೆ ಇಟ್ಕೊಂಡು ಇಲ್ಲಿ ನೋಡಿ ಸಾ 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 ಕೇಳ್ತೀವಿ. ಅದರಲ್ಲಿ ಪಂಚಮದಲ್ಲಿ ಬರುವಂಥ ಸ್ವರ ಈ ರಂಗ ಬರುತ್ತಾ ಅಂತ ನೋಡ್ಕೋಬೇಕು. ನೋಡ್ಕೊಳ್ಳಿ ಸಹ ಶಕ್ತಿ ಇದೆ ಮೂರು ತ್ರಿಭಿನ್ನ ಅನ್ನಿಸ್ತಾರೆ. ತ್ರಿಭಿನ್ನ ರೂಢಿಯಲ್ಲಿ ಇದ್ದು ಈಗ ದರ್ಶನ ಕಾಣ್ತಾ ಇಲ್ಲ, ಅವರು ಸ್ಕೂಲಲ್ಲಿ ಮಾತ್ರ ನಿಮಗೆ ಕಾಣ್ತಾ ಇದೆ. ಆಮೇಲೆ ಇದು ಪ್ಲಾವಿತ ಅನ್ನೋದು ಬರೀ ಕಮಾನು ನಲ್ಲಿ ಉಳಿಸುವಂತಹ ಒಂದು ಗಮಕ ಅದು. ಅಂದರೆ ದೀರ್ಘವಾದ ಬೋ ಹಾಕಿ ಕಮಾನ್ ಹಾಕಿ ಆ ಸ್ವರಗಳನ್ನ ಉಳಿಸ್ತಾ ಬರ್ತಾರೆ. ಯಾರು ವಯಸ್ಸಿದೆಯೋ ಅವ್ರಿಗೆ ಗೊತ್ತಾಗುತ್ತಾರೋ, ನಾನು ವೈಲಿನ ಅಭ್ಯಾಸ ಮಾಡಿಲ್ಲ. ಅದರಿಂದ ಏನೋ ಇಟ್ಟಿದ್ದೀನಿ ಪಿಕಪ್ ಇಟ್ಕೊಳ್ತೀರಾ ಅಂತ ಕೇಳ್ತಾರೆ. ಇಲ್ಲ ನಾನು ಇಟ್ಕೊಳ್ಳೋಣ ಪಿಕಪ್ ಏನು ಅದೇನಾಗ ಹೋಗುತ್ತೆ ಹೀಗೆ ಹೌದು ತಿರ್ಬಿನ ನನಗೆ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದು ಹೊಡೆದಾಗ ನಾನು ಮೂರು ಮುಗಿಸೋದು ಹೀಗೆ ಹೊಡೆದಾಗ ಮೂರು ತಂತಿಯೂ ಕೇಳೋದು ಸಾಪಾಸ ಇರೋದ್ರಿಂದ ಅದು ಸಂವಾದೀಶ್ವರ ಅದು ಕಷ್ಟ ಆಗಲ್ಲ. ಆಮೇಲೆ ಋಷಭ ಇಟ್ಕೊಂಡಾಗ ಮೋಹನ ರಾಗಕ್ಕೆ ಹಿಂದೆ ಬರೋದು ಚತುರ್ಥಿ ದೇವತ ಅದಕ್ಕೆ ಈ ತಗೊಂಡಾಗ ಕಾರ್ಯ ನೀಡಿದ್ದಾಗ ಕಾರನ್ನು ಉಪಯೋಗಿಸಬೇಕು ಆ ಮುಗಿಸಿ ನೋಡ್ಕೊಂಡು ಸಂವಾದೀಶ್ವರಕ್ಕೆ ಧಕ್ಕೆ ಬರಬೇಕಾಗ
ಅದಕ್ಕೆ ತಿರುವಿನ ಮುಚ್ಚಿಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉದ್ಯೋಗ ಸ್ಥಳ ಉಪಯೋಗಿಸಿಲ್ಲ, ಅದಕ್ಕೆ ತಿರುವಿನ ಮುಚ್ಚಿಕೊಳ್ಳಿ. ನೆಕ್ಸ್ಟು ಲೀನ, ಲೀನ ಅಂತಂದ್ರೆ ಸೇರ್ಕೊಂಡು ಹೋಗೋದು. ಈಗ ಇದು ನಿಮ್ಗೆ ಯಾವ ದೇವರ ದಾರಿನೇ ಬರುತ್ತೆ. ಇವ ದಾನಲ್ಲಿ ಮಾತಾಡಿದ್ರು, ಆಮೇಲೆ ಮತ್ತೆ ವಾಪಸ್ ಬಂದ್ವಿ ನಾವು, ಆಮೇಲೆ ನೀರು ಹೋಗಿ ಅಷ್ಟು ಒಂದೇ ನೀಟಲ್ಲಿ ಸಮಾಗ ಎಷ್ಟು ಒಂದೇ ಮೀಟರ್ ಬಿಡ್ತಾ ಇದೆ. ಇದನ್ನು ಗಮನಿಸ್ಕೊಳ್ಳಿ, ಲೀನ ಅಂತ ಕರೀನಿ. ಆಮೇಲೆ ತೀರ್ಪ, ಈ ತೀರ್ಪ ಗಮನ ಅಂತೂ ತುಂಬ ಉಪಯೋಗಕ್ಕೆ ಬರ್ತಾ ಇದೆ. ಅದು ಇದೇ ಇರುತ್ತೆ. ಈಗ ಶಂಕರ ಬರ್ಣದಲ್ಲಿ ಅಂದ್ರೆ ಏನು ಸ್ವರ ಕೇಳಿಸ್ತಾ ಇದೆ ನಿಮಗೆ? ಸರಿ, ಮೊದಲು ಸಾಮಾನ್ಯ ಗಮಕ ಬಂದಾಗ ಮುಂದಿನ ಸ್ವರ ಕೇಳಿಸಿ ಆಮೇಲೆ ಸ್ಥಾನಕ್ಕೆ ಬರ್ತೀವಿ ನಾವು. ತಿರ್ಪ ಒಂದೇ ಗಮಕದಲ್ಲಿ, ತಿರ್ಪ ಗಮಕದಲ್ಲಿ ನಾವು ಹಿಂದಿನ ಹೋಗೇ ಬರಬೇಕು. ಇವಾಗ ಅಂದ್ರೆ ಅದಲ್ಲ, ಮೊದಲು ನಾ ಕೇಳಿಸ್ತೇವೆ. ನಮಗೆ ಪ್ರಧಾನವಾಗಿರೋದು ಋಷಭ. ಆ ಋಷಭಕ್ಕೆ ಮೊದಲು ಬರಬೇಕಾಗಿರೋದು ಗಾಂಧಾರ. ಗಾಂಧಾರಕ್ಕೆ ಹೋಗಿ ಅದು ಆ ಸ್ಥಾನನ ಮುಟ್ಟಿ ಆಮೇಲೆ ಋಷಭಕ್ಕೆ ಬರಬೇಕು. ಪಕ್ಕದಲ್ಲಿ ಮಧ್ಯಮ ಇದ್ದು ಸಹ ಈ ಗಮಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಬೇಕಾದ್ರೆ ಸಹದ ಒಂದು ಸಾಕು ನೀನು ಆಮೇಲೆ ಆರೋಹಣದಲ್ಲಿ ಕೊರೋ ಗಮಕ ಅವರೋಹಣದಲ್ಲಿ ಬರುತ್ತಾ ಅನ್ನೋ ಪ್ರಶ್ನೆ ಬಂದಾಗ ನಾವು ಮೆಟ್ಲು ಹತ್ತಿರ್ತೀವಿ. ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ಶ್ರಮ ಜಾಸ್ತಿ, ಮೆಟ್ಲು ಇಳಿಬೇಕಾದ್ರೆ ಶ್ರಮ ಕಡಿಮೆ. ಅದೇ ರೀತಿ ಸ್ವರ್ಣ ಸಹ ಏನು ಮಾಡುತ್ತೆ, ಅದು ಬಂದ್ರೆ ಶಂಕರ ವರ್ಣ ಚೆನ್ನಾಗಿರೋದು. ಒಂದು ಪಕ್ಷ ಪದಪ ಅಂತಂದ್ಬಿಟ್ಟು ಹಾಡ್ಬೇಕಾದ್ರೆ ಪದಪ ಅನ್ನೋದನ್ನು ನುಡಿಸ್ಬೇಕಾದ್ರೆ ಅಂತಾರೆ ತುಂಬ ತಪ್ಪು. ಯಾಕಂದ್ರೆ ದಾರಿಂದ ಪಾಪ ಬರ್ತಾ ಇದೆ, ಅದು ಪದಪ ಬರ್ಬೇಕಾದ್ರೆ ಬರೀ ಹಿಂಗಾಗಿರುತ್ತೆ. ಹಾಗೆ ಅದೇ ರೀತಿ ಜಿಗನಿ ಸಹ ಅಷ್ಟೇ. ವಿಶ್ವಗಂಗ ಇದೆಯಲ್ಲಪ್ಪ, ಏನಾದ್ರೆ ವಿಶ್ವಗಂಗ ಕೊಡ್ತಾ ಇಲ್ವಲ್ಲ, ಕೊಡಬಾರ್ದು ಅದನ್ನು ತಿಳ್ಕೊಬೇಕು. ಅವರು ಹಣದಲ್ಲಿ ಬರ್ತಾ ಇರ್ಬೇಕಾರೆ ಕೆಲವು ಸ್ವರಗಳಿಗೆ ಗಂಕ ಬರೋಲ್ಲ, ಅದು ಯಾವುದಕ್ಕೆ ಗಂಕ ಬರೋಲ್ಲ ಅಂತ ತಿಳ್ಕೊಳ್ಳಿ. ಆರೋಹಣದಲ್ಲಿ ಬರೋ ಸ್ವರಕ್ಕೆಲ್ಲ ಬರಬೇಕು ಅನ್ನೋದೊಂದು ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆ ಇರೋದ್ರಿಂದ ಏನಾಗ್ತಿದೆ ಅಂದರೆ ನಮ್ಮ ಸಂಗೀತ ಸುಖ ಸಿಗೋಕ್ಕಿಂತ ಬೇರೆ ಏನೋ ಸಿಗ್ತಾ ಇದೆ. ಎಷ್ಟೋ ಜನ ಕರ್ನಾಟಕ ಸಂಗೀತ ಅಂದರೆ ನಮಗೆ ಕೇಳೋಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಕಾರಣ ಎಲ್ಲ ನಾವೇನೆ, ಹಿಂದೂಸ್ತಾನಿ ಸಂಗೀತ ಅಂದರೆ ಆಡಿಯನ್ಸ್ ತುಂಬ ಬರ್ತಾರೆ, ಕರ್ನಾಟಕ ಸಂಗೀತಕ್ಕೆ ಆಡಿಯನ್ಸ್ ಬರೋಲ್ಲ. ಆದರೆ ನಾನೇ ನೋಡಿದ್ದೀನಿ ಹಿಂದೂಸ್ತಾನಿ ಸಂಗೀತದಲ್ಲಿ ಯಾಕೆ ಅಂದರೆ ಅವರು ಶುದ್ಧ ಸ್ವರಕ್ಕೆ ತುಂಬ ಕಷ್ಟಪಡ್ತಾರೆ. ಆ ಶುದ್ಧ ಸ್ವರನ ನಾವು ಕಲಿಬೇಕು. ಮೊದಲೇ ಪುರುಗದಾಸರು ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ಇಟ್ಕೋಬೇಕು. ಅದನ್ನು ಎಲ್ಲಿ ಕೊಡಬೇಕು ಅಷ್ಟೇ ಕೊಡಬೇಕು. ಜಾಸ್ತಿ ಕೊಟ್ಟರೆ ಸಿಹಿ ಜಾಸ್ತಿ ಇದ್ದಿದ್ದರೆ ಡಯಾಬಿಟೀಸ್ ಹೇಳಿದ್ನಲ್ಲ, ಹಾಗೆ ಬಿ ಪಿ ಬಂದ್ಬಿಡುತ್ತೆ, ತುಂಬ ಸಕ್ಕರೆ ಬಂದ್ಬಿಡುತ್ತೆ. ಹಾಗೆ ಅದರಲ್ಲಿ ಆರೋಗ್ಯದಲ್ಲೇ ಆಗಿರಬೇಕಾದ್ರೆ ಸಿದ್ಧದಲ್ಲಿ ನಾವು ಹೇಗಿರಬೇಕು, ಇರಲೇಬೇಕು, ಏನೇನು ಮಾಡಬೇಕು. ಒಂದು ಪ್ರತಿಯೊಂದು ರಾಗ ಕಲಿತಾಗ ನೀವು ಒಂದು ರಾಗದಲ್ಲಿ ಯಾವ ಸರಿ ಗಮಕ ಬರುತ್ತೆ. ಈಗ ಇದೇನೆ ಶಂಕರ ವರ್ಣದ ಜನ್ಯ ಕದನ ಕುತೂಹಲ. ಶಂಕರ ವರ್ಣದಲ್ಲಿ ವಿಶ್ವ ಗಮಕ ಬರುತ್ತೆ, ಮಧ್ಯಮ ಗಮಕದಲ್ಲಿ ಮುಡಿಸ್ತೀವಿ, ದೈವತಕ್ಕೆ ಬರುತ್ತೆ, ಈಶಾಕ್ ಬರುತ್ತೆ ಅಂತಂದ್ರೆ ಆವಾಗ ಕದನ ಕುತೂಹಲಕ್ಕೆ ಕೊಡಬಾರ್ದು. ಯಾಕೆ? ಅಲ್ಲಿ ದಾಟ ಸ್ವರವಿದೆ ನೋಡಿ, ಇಲ್ಲ ನೋಡಿ ನುಡಿಸಿದಾಗ ಸಿದ್ಧಾಗಿಲ್ಲ. ಅಲ್ಲಿ ವಿಶ್ವದಲ್ಲಿ ಗಮಕ ಕೊಡಬಾರ್ದು. ಇಶಾದಲ್ಲಿ ಒಂದು ಸಲ ಬರುತ್ತೆ, ಸಲ ಒಂದು ಸಲ ಬರುತ್ತೆ ಅಷ್ಟೇ ಇಶಾದಲ್ಲಿ. ಮಗ ಹಾಕಿ ಮುಗಿಸಿ ನೋಡಿ ಮುದ್ದಿನ ವರ್ಣನ
ಅದು ಕೊಡುವಂತ ಒಂದು ನಿಮಗೆ ಸಂತೋಷ ಎಲ್ಲಾದಕ್ಕೂ ಗಮಕ ಕೊಟ್ಟಾಗ ಖಂಡಿತ ಇದು ಸಂಕ ಇದು ಗಮಕ ಇಲ್ಲ ಗಮಕ ಇಲ್ಲ ಅಂತ ಕೊಡಬೇಕು ಅಂತ ಆದ್ರೆ ನೀವು ಬೆಳಗಾತ್ರಿ ಗಮಕ ಕೊಟ್ಟಿದ್ದೀರಿ ತೋರಿ ಧನ್ಯಾಸಿ ತೋಳಿ ಎಲ್ಲ ಹಾಕ್ಬೇಕಾದ್ರೆ ಅಂದರೆ ಇಲ್ಲಿ ಚತುಷ್ಠಿ ಅದು ಬರದೇ ಇರೋ ಹಾಗೆ ಶುಕ್ಲ ವಿಶ್ವದಿಂದ ನಾವು ಬರೋದಕ್ಕೆ ಅಭ್ಯಾಸ ಮಾಡ್ತೀವಿ ಆಮೇಲೆ ಧನ್ಯಾಸಿ ಸಾಯಂಕಾಲ ಪೀಠ ಹಾಕೊಂಡು ಗಾ ಎಳ್ಕೋಬೇಕು ಸಾಯಿಂದನ್ಯಾಸಿ ಸಿಗುತ್ತೆ ಇದ್ರ ಒಂದು ಪಕ್ಷ ರೀತಿಯಿಂದ ತೆಗೆದುಕೊಂಡಾಗ ಬೇರೆ ಅವರ ಕುಲ್ನಾಕಾವಳಿ ತಲೆ ಹಾಕುತ್ತೆ ಕುಲ್ನಾಕಾವಳಿಯಲ್ಲಿ ನಾವು ಹಾಡಬೇಕಾದ್ರೆ ಚತುಷ್ಪುಷ್ಪದಿಂದ ಹಾಕ್ತೀವಿ ಅದು ಬೇಕಾಗಿಲ್ಲ ನೋಡಿ ಇದು ತಿರುಪ ಗಮಕದ್ದು ತಗೊಂಡಾಗ ಎಷ್ಟು ಹೇಳಬೇಕಾದ್ರೆ ಇನ್ನೂ ತುಂಬ ಇದೆ ಅಂತ ಹೇಳೋಕ್ಕೆ ಸಾಕು ಅನಿಸುತ್ತೆ ನಮಗೆ ಆಮೇಲೆ ತೋಳಿನಲ್ಲಿ ಇನ್ನೊಂದು ರೂಲು ಸಂಗತಿಗಳನ್ನು ನಾವು ಹಾಡಬೇಕಾದ್ರೆ ರಾಗದಲ್ಲಿ ಒಂದು ಗ್ಯಾಪ್ ಕೊಡ್ತೀನಿ ಇನ್ನೊಂದು ಸಂಗತಿ ಶುರು ಮಾಡ್ತೀವಿ ಆ ಸಂಗತಿಗೆ ಒಂದು ಪಕ್ಷ ಗಮಕ ಇರೋ ಸ್ವರ ಆದ್ರೂ ಸಹ ನೀವು ಗಮಕ ಕೊಡಬಾರ್ದು ಆ ಸಂಗತಿಯಿಂದ ಕ್ಲೀನಾಗಿ ಅದು ನೋಡ್ಸಿ ತಗೋಬೇಕು ಅದೇ ರೀತಿ ನೋಡಿ ಗಮನಾಂಬಿಕೆ ಅಂತ ಅಂದ್ಬಿಟ್ಟು ದೀಕ್ಷಿತದ್ದು ನವಾಭರಣದ್ದು ಪ್ರಾರಂಭ ಆಗಿದ್ದು ಬಂದಿದೆ ಅದರಲ್ಲಿ ತೋಳಿ ರಾಗ ಅಂದರೆ ನಾವು ವಿಷಾದ ಗಮಕ ಕೊಡ್ತೀವಲ್ಲಪ್ಪ ಅದಕ್ಕೆ ಇಲ್ಲಿ ಯಾವುದಕ್ಕೂ ಗಮಕ ಬರಲ್ಲ ಇದು ಮತ್ತೆ ಗೌರಿನಲ್ಲಿ ವಿಷಾದ ಸ್ವಲ್ಪ ಬಂದಿರುತ್ತೆ ಅಂದರೆ ಬೇಕಾಗಿಲ್ಲ ಯಾಕೆ ಬರಬಾರ್ದು ಗಮಕ ಯಾಕೆ ಬರಬಾರ್ದು ಪ್ರಶ್ನೆ ಮಾಡಿಕೊಂಡಾಗ ಅದನ್ನು ಬೆಳಿಗ್ಗೆ ಹಾಡೋಸ್ಕರ ನಾವು ವಾಯ್ಸ್ಗೆ ತುಂಬ ಸ್ಟೇಟ್ ಕೊಡಬಾರ್ದು ಅದಕ್ಕೆ ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಬೆಳಿಗ್ಗೆ ಹಾಡುವಂಥ ರಾಗಗಳನ್ನು ಆದಷ್ಟು ಕಡಿಮೆ ಬರುತ್ತೆ ಗಮಕಗಳು ಜಾಸ್ತಿ ಗಮಕ ಬರುತ್ತೆ ಆ ಗಮಕ ಹಿಂದೆ ಹಾಡಿದಾಗ ನಿಮ್ಗೆ ಸಿಗುವಂತ
ನಾನು ಮುಖ್ಯವಾಗಿರೋದು ಸ್ಫುಟಿತಕ್ಕೆ ಬಿದ್ದುಬಿಟ್ಟಿದ್ದೀನಿ, ಅದನ್ನು ವೀಣೆಯನ್ನು ತೋರಿಸ್ಬೇಕು. ಆಹತ ಪ್ರತ್ಯಾಹತ ಇದು ಮೂರು ರೀತಿ ಅಭ್ಯಾಸದಲ್ಲಿ ಆಹತ ಪ್ರತ್ಯಾಹ. ಆದರೆ ಕ್ಲಿಯರಾಗಿ ನಿಮ್ಗೆ ಕೇಳಿದಾಗ ಹೇಳಬೇಕು ಅಂತಂದಾಗ ನಮ್ಮ ಮೈಸೂರು ಶೈಲಿನಲ್ಲಿರೋದು ನಿಷಾದ ಮನೆಯ ಒಂದು ಪೆಟ್ಟಿಗೆ ಕೊಟ್ಟಿರಿ, ಶಟ್ಟರ್ ಮನೆಯ ಒಂದು ಪೆಟ್ಟಿಗೆ ಕೊಟ್ಟಿರಿ, ಬೆಟ್ ಎತ್ತಿ ಸೆಕೆಂಡ್ ಅದು ಥರ್ಡ್ ಏನು ಅಂದರೆ ಈ ಪೆಟ್ಟಿಯಿಂದ ಕಡಿಬೇಕು. ಎಡಿಸ್ತಾ ಇದೆಯಾ ಎರಡನೇದಕ್ಕೆ ಕೆಲವರು ಸಸ್ಸಾಗು ಮಾಡಕ್ಕೆ ಹೋಗ್ತಾರೆ, ಅಂದರೆ ಸಸ್ಸ ಅಲ್ಲೇ ಇರೋದ್ರಿಂದ ನೀವು ಸಸ್ಸ ನಿಲ್ಲೇ ನುಡಿಸ್ಬೇಕು. ಅವರ ಮನದಲ್ಲಿ ಹೇಗೆ ಬರ್ತೀವಿ, ನಾವು ಪ್ರತ್ಯಾಹತೆಗೆ ನುಡಿಸ್ಬೇಕು ಅಂತ ಬೆಟ್ಟೆತ್ತಿ ಬೆಟ್ಟೆತ್ಬಿಟ್ಟು ಈ ಮನೆ ಈ ಬೆಟ್ಟ ಮೊದಲನೇ ಬೆಟ್ಟಿಟ್ಕೊಂಡು ಕೇಳಿಸುತ್ತಾ ಹೇಳ್ಕೊತೀವಿ.
ನೂರು ಸ್ವರ ಬರ್ತಾರೆ ಸರಿಗ ಇದು ಸ್ವರ ಬರುತ್ತೆ ಸ್ವರ ಸ್ಥಾನ ಟಚ್ ಮಾಡಿದ್ರೆ ಗೀತ ಜಾಸ್ತಿ ಆಗುತ್ತೆ ಸಾವಿರಿನಲ್ಲಿ ಎಲ್ಲ ಸ್ವರಗಳು ಕಡಿಮೆ ಮುಗಿಯುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ವಿಷಾದ ಸ್ಥಾನ ಸ್ವಲ್ಪ ನಾವು ಸಂಭ ಕೊಡ್ತೀವಿ ಮತ್ತೆ ಇನ್ನು ಬಾಕಿ ಸ್ವರಗಳಿಂದ ಕಡಿಮೆ ಕಡಿಮೆ ನೋಡಿದ್ದೆ ಅಲ್ಲಿ ಕ್ಲೀನ್ ಸ್ವರಗಳಲ್ಲಿ ಗಮಕ ಇದ್ದೇ ಬೇಕು ಇಲ್ಲೇ ಬೇಕು ಇಲ್ಲಾಗತ್ತೆ ಅದು ಮರಳಿ ಇದಕ್ಕೆಲ್ಲ ಗಮಕ ಬಂದ್ರೇ ರಾಗ ನಿಲ್ಲಿಸ್ಕೊಳ್ಳಿ ಆದರೆ ಯಾವ ರಾಗಕ್ಕೆ ಗಮಕ ಬೇಡವೋ ಅದಕ್ಕೆ ಗಮಕ ಬೇಡದೇ ಇರುವಂಥ ರಾಗಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಅದನ್ನು ತೆಗಿ ಅವ್ರಿಗೆ ಹಿತವಾಗಿರುತ್ತೆ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಚ್ಚರಿಕ ಅನ್ನೋದೇನು ಎಚ್ಚರಿಕ ಎಲ್ಲರೂ ಅಲ್ಲಿ ಬ್ರೇಕ್ ಮಾಡ್ತಾರೆ ಎಚ್ಚರಿಕ 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 ರಾರ ರಾಮ ಮಲಗಿದ್ದಾನೆ ತ್ಯಾಗರಾಜರು ಹೇಳ್ತಾ ಇದ್ದಾರೆ ಅವನ ಮಂಚದಿಂದ ಇಳಿಬೇಕು ಅವ್ರು ಸ್ವಲ್ಪ ಹುಷಾರಾಗಿ ಇಳಿಯಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ ಹೇಳ್ಬೇಕಾದ್ರೆ ನಾವು ಹೇಗೆ ಮುಗಿಸ್ಬೇಕು ಅದನ್ನ ನಾವು ಆಡಬೇಕು ರಾರ ಬೇರೆ ಕೇಳಬೇಕು ಆ ಥರ ಹಾಡ್ತಾರೆ ಇದೆಲ್ಲ ಇದರಲ್ಲೆಲ್ಲ ಗಮಕದ ಪಾತ್ರ ತುಂಬ ಇರುತ್ತೆ ಯಾಕಂದರೆ ನಾನು ಬ್ರೇಕ್ ಮಾಡಿದ್ದೀನಿ ನಾವು ಗಸಾನ್ ಗಂಟೆ ನಾವು ಹಿಂದೆ ತಗೊಂಡಿದ್ದೀವಿ ಮಪದ ಪಾದ ಪವನ ಮಪದ ಒಂದು ಕಾಲ ಪ್ರಮಾಣ ಪಾದ ಪವನ ಇಲ್ಲಿ ಎರಡನೇ ಕಾಲ ಮೂರನೇ ಕಾಲ ಎರಡು ಕಂಬೈನ್ ಆಗುತ್ತೆ ಕೆಲವು ಸಂತಿಗಳಲ್ಲಿ ಅದನ್ನು ಗಮನಿಸ್ಕೋಬೇಕು ಅದರಲ್ಲಿ ಅಕಸ್ಮಾತ್ ನೀವು ಎಲ್ಲೋ ಒಂದು ಕಡೆ ಓಡಿದ್ರೆ ಆ ರಾಗಕ್ಕೆ ಚೆನ್ನಾಗಿ ನೋಡೋದು ಕೇಳಕ್ಕೆ ಅದನ್ನು ನೋಡ್ಕೋಬೇಕು ಯಾವ ರಾಗದಲ್ಲಿ ಯಾವ ರೀತಿ ಬರುತ್ತೆ ಅದು ನಿಮಗೆ ಗುರುಗಳು ದಾರಿ ತೋರಿಸ್ತಾರೆ ಒಳ್ಳೊಳ್ಳೆ ಸಂಗೀತ ಕೇಳಿದ್ರೆ ಗೊತ್ತಾಗುತ್ತೆ ಗಮ ಮಪ್ಪಾದ ಎರಡನೇ ಕಾಲ ಆಗತ್ತೆ ಮಕ್ಕಳ ಪಾತ್ರವಾದ ಮೂರನೇ ಕಾಲ ಅದಕ್ಕೆ ಬೇಕು ನಮಗೆ ಕಾಲ ಪ್ರಮಾಣವೂ ಇದೆ ಗಮಕದಲ್ಲಿ ಬರೀ ಗಮಕ ಅಲ್ಲ ಸ್ವರದಲ್ಲಿ ಕಾಲ ಪ್ರಮಾಣ ಸೇರಿಕೊಂಡು ಬಂದಾಗ ಮಾತ್ರ ಗಮಕ ಚೆನ್ನಾಗಿರುತ್ತೆ ನಾವು ಹಾಡೋದನ್ನು ಚೆನ್ನಾಗಿರುತ್ತೆ ಇವರು ಅಪ್ಲೈ ಪಡಿಸಿದ್ದಾರೆ ಏನಂದರೆ ಇದನ್ನು ಸ್ಥಾನ ನಡೆಸಬೇಕು ಅಂತ ಹೇಳ್ತಿದ್ದಾರೆ ಅದು ಒಂದು ಸ್ವಲ್ಪ ನಾನು ಫೋನ್ ಮಾಡ್ತೀನಿ ರೀಲ್ಸ್ ಹೇಳುತ್ತೆ ನಾಟರಾಗ ನಾಟರಾಗದಲ್ಲಿ ಯಾವ ಸ್ವರ ಗಮಕ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದು ನೀರಿಗೆ ಹೋಗ್ಬೇಕಾದ್ರೆ ನಾವು ಈ ವಿಷಯಕ್ಕೆ ಬರೀ ಕಂಪಿತ ಅದನ್ನು ಜಾಸ್ತಿ ಹೇಳಿದಾಗ ನಮಗೆ ಅಂತರ್ಗಂತಾನೆ ಬಂದಿರುತ್ತೆ ಇದೇನೆ ಸಾಧಾರಣಗಾದ ಸ್ಥಾನ ಶಕ್ಷಿಪ ಸಾಧಾರಣಗಾದ ಸ್ಥಾನ
ಬೇಕಾದ ಚತುರ್ಶಿಷ್ಯದಲ್ಲಿ ಅಲ್ಪ ಬರ್ತೀವಿ.